ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ಮುಂದಿನ ಸಿನಿಮಾ ಪ್ರಭಾಸ್ ಜೊತೆ ಮಾಡ್ತಾ ಇದ್ದಾರೆ. ಸಾಲಾರ್ ಅಂತ ಈ ಚಿತ್ರಕ್ಕೆ ಹೆಸರಿಟ್ಟಿದ್ದು ಒಂಬಾಳೆ ಫಿಲ್ಮ್ಸ್ ಬ್ಯಾನರ್ನ ಅಡಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಡಿಸೆಂಬರ್ ಅಂತ್ಯಕ್ಕೆ ಕೆಜಿಎಫ್ ಚಿತ್ರೀಕರಣ ಸಂಪೂರ್ಣವಾಗಿ ಮುಗಿತಾ ಇದ್ದು ಜನವರಿಯಿಂದ ಸಾಲಾರ್ ಶೂಟಿಂಗ್ ಆರಂಭ ಆಗಲಿದೆಯಂತೆ. ಬಹುದೊಡ್ಡ ಬಜೆಟ್ನಲ್ಲಿ ಸಿದ್ಧ ಆಗ್ತಾ ಇರುವ ಈ ಚಿತ್ರದಲ್ಲಿ ಇಬ್ಬರು ನಾಯಕಿಯರು ಇರಲಿದ್ದಾರೆ ಎಂಬ ಸುದ್ದಿ ಚರ್ಚೆಯಲ್ಲಿದೆ. ಈಗಾಗಲೇ ಬಾಲಿವುಡ್ ನಟಿ ದಿಶಾ ಪಟಾನಿ ಹೆಸರು ಮುಂಚೂಣಿಯಲ್ಲಿದೆ, ಆದರೆ ನಾಯಕಿ ಬಗ್ಗೆ ಅಧಿಕೃತ ಮಾಡಿಲ್ಲ. ಈ ನಡುವೆ ಮತ್ತೊಬ್ಬ ನಾಯಕಿ ಯಾರು ಅನ್ನೋದು ಸದ್ದು ಮಾಡ್ತಾ ಇದೆ. ಸಾಲಾರ್ ಚಿತ್ರದಲ್ಲಿ ಪ್ರಭಾಸ್ಗೆ ಜೋಡಿಯಾಗಿ ದಿಶಾ ಪಟಾಣಿ ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ನಾಯಕಿ ಕುರಿತು ನಿರ್ದೇಶಕ ಅಥವಾ ನಿರ್ಮಾಣ ಸಂಸ್ಥೆಯಾಗಲಿ ಇನ್ನೂ ಖಚಿತಪಡಿಸಿಲ್ಲ. ದಿಶಾ ಪಟಾಣಿಯ ಹೆಸರು ಮುಂಚೂಣಿಯಲ್ಲಿ ಇರಬಹುದು ಅಷ್ಟೇ. ಮತ್ತೊಂದು ವರದಿ ಪ್ರಕಾರ ಸಾಲಾರ್ ಚಿತ್ರದಲ್ಲಿ ಇಬ್ಬರು ನಾಯಕಿಯರು ಇರಲಿದ್ದಾರಂತೆ. ಒಬ್ಬರು ಬಾಲಿವುಡ್ ನಟಿ ದಿಶಾ ಪಟಾಣಿ ಹೆಸರು ಕೇಳಿ ಬಂದಿದ್ರೆ ಮತ್ತೊಬ್ಬ ನಾಯಕಿ ಯಾರು ಅನ್ನೋದು ಇನ್ನೂ ಪಕ್ಕ ಆಗಿಲ್ಲ. ಎರಡನೇ ನಾಯಕಿಗಾಗಿ ಹುಡುಕಾಟ ನಡೆಸ್ತಾ ಇದೆಯಂತೆ ಚಿತ್ರತಂಡ. ಸಾಹೋ ಸಿನಿಮಾ ನಿರೀಕ್ಷೆಯಂತೆ ಪ್ರಭಾಸ್ಗೆ ಸಕ್ಸಸ್ ಅನ್ನ ತಂದುಕೊಟ್ಟಿಲ್ಲ. ಈ ಚಿತ್ರದ ನಂತರ ರಾಧೇಶ್ಯಾಮ್ ಸಿನಿಮಾ ಮಾಡಿದ್ದು ಈ ಚಿತ್ರದ ಅಂತಿಮ ಕೆಲಸದಲ್ಲಿ ಪ್ರಭಾಸ್ ಬ್ಯುಸಿಯಾಗಿದ್ದಾರೆ. ಪ್ರಭಾಸ್ ಜೊತೆ ಪೂಜಾ ಹೆಗಡೆ ನಾಯಕಿಯಾಗಿದ್ದಾರೆ. ಒಟ್ಟಾರೆ ಮೊದಲ ನಾಯಕಿಯಾಗಿ ದಿಶಾ ಪಟಾಣಿ ಹೆಸರು ಸಾಲಾರ್ಗೆ ಕೇಳಿ ಬರ್ತಾ ಇದ್ದು ಇನ್ನೊಬ್ಬ ನಾಯಕಿ ಯಾರೋ, ಅವರು ಬಾಲಿವುಡ್ನವರೇ ಆಗಿರ್ತಾರಾ ಅಥವಾ ಕನ್ನಡದವರು ಆಗಿರ್ತಾರಾ ಅನ್ನೋದು ಇದೀಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ.